ಎಲ್ಲರಿಗೂ ನಮಸ್ಕಾರ ರಾಗ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನವರಾತ್ರಿಯ ಮೊದಲನೇ ದಿನ ಈ ಮೊದಲನೇ ದಿನ ದುರ್ಗಾದೇವಿಯ ಯಾವ ರೂಪವನ್ನು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಮತ್ತು ಯಾವ ಹೂ ಅರ್ಪಿಸಿ ಪೂಜೆ ಮಾಡಬೇಕು ಮತ್ತು ಯಾವ ನೈವೇದ್ಯ ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮ್ಮ ಮೊಬೈಲ್ಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣವೇ ನೋಡ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮೊದಲೇ ಹೇಳ್ದಂಗೆ ನವರಾತ್ರಿಯ ಮೊದಲನೇ ದಿನ ದೇವಿಯನ್ನು ಶೈಲಪುತ್ರಿ ಸ್ವರೂಪವಾಗಿ ಪೂಜೆ ಮಾಡ್ತೀವಿ ಪರ್ವತರಾಜ ಹಿಮವಂತ ರಾಜನ ಮಗಳಾದ ಕಾರಣ ಈಕೆಗೆ ಶೈಲಪುತ್ರಿ ಎಂದು ಹೆಸರು ಬಂದಿದೆ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡುವವರು ಹಳದಿ ಬಣ್ಣದ ಬಟ್ಟೆ ತೊಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಶೈಲಪುತ್ರಿ ದೇವಿಗೆ ದಾಸವಾಳ ಹೂ ಅಂದರೆ ತುಂಬ ಇಷ್ಟ ಬಹಳ ಪ್ರೀತಿ ಹಾಗಾಗಿ ದಾಸವಾಳ ಹೂಗಳನ್ನು ಪೂಜೆಗೆ ಬಳಸೋದ್ರಿಂದ ತುಂಬ ಒಳ್ಳೆಯದು ಒಂದು ವೇಳೆ ಸಿಗದೇ ಇದ್ರೂ ದಾಸವಾಳ ಹೂವು ಪರವಾಗಿಲ್ಲ ಸಿಗದೇ ಇದ್ದರೂ ಯಾವುದೇ ಹೂ ಇಟ್ಟರು ಇಟ್ಟು ಪೂಜೆ ಮಾಡಿದ್ರೂ ಒಳ್ಳೆಯದು ಪೂಜೆ ಮಾಡ್ಬೋದು ಆ ಥರ ಏನಿಲ್ಲ ಇನ್ನು ನೈವೇದ್ಯಕ್ಕೆ ಬರೋದಾದರೆ ಶೈಲಪುತ್ರಿ ದೇವಿಗೆ ತುಪ್ಪದಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬೇಕು ತುಪ್ಪ ಅಂದರೆ ಶೈಲಪುತ್ರಿ ದೇವಿಗೆ ತುಂಬ ಇಷ್ಟವಾಗಿರೋದು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ಮಾಡಿದ್ರು ದೇವಿಗೆ ಅರ್ಪಣೆಯಾಗುತ್ತೆ ಇಷ್ಟ ಆಗುತ್ತೆ ತುಪ್ಪದಿಂದ ಯಾವುದೇ ತಿಂಡಿ ಮಾಡಿನೂ ಇಡ್ಬೋದು ಕೇಸರಿಭಾತ್ ಮಾಡ್ಬೋದು ತುಪ್ಪ ಉಪಯೋಗಿಸಿ ಅಥವಾ ಯಾವುದಾದ್ರೂ ಒಂದು ಸ್ವೀಟ್ ಮಾಡ್ಬೋದು ಯಾವುದೇ ತುಪ್ಪದಿಂದ ಮಾಡಿರೋದು ಒಟ್ಟಿನಲ್ಲಿ ದೇವ್ರಿಗೆ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡುವವರು ಕಳಸ ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ಧೂಪ ದೀಪ ಅರ್ಚನೆ ನೈವೇದ್ಯ ಜೊತೆಗೆ ಪೂಜೆ ನೆರವೇರಿಸಬೇಕು ಹಾಗೆ ಅಖಂಡ ದೀಪವನ್ನು ಯಾವುದೇ ಕಾರಣಕ್ಕೂ ಆರದ ಹಾಗೆ ಜಾಗೃತ ವಹಿಸಿ ಆಗಾಗ ಎಣ್ಣೆ ಹಾಕುತ್ತಾ ನಾವು ಹುಷಾರಾಗಿ ನಾವು ನೋಡ್ಕೋಬೇಕು ಈ ನವರಾತ್ರಿ ಆಚರಣೆಯಲ್ಲಿ ಮತ್ತು ಅಖಂಡ ದೀಪವನ್ನು ಮನೆಯಲ್ಲಿ ಆಚರಿಸುವವರು ಹೆಚ್ಚು ಜಾಗೃತರಾಗಿರಬೇಕು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಎರಡನೇ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಇಷ್ಟವಾದ ಹೂವು ನೈವೇದ್ಯ ಇದರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಹೆಚ್ಚು ಹೆಚ್ಚು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಈ ವಿಡಿಯೋದಿಂದ ಉಪಯೋಗ ಆಗುತ್ತೆ ನಾನು ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು